ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರಮ್ ಲೆಟ್ಸ್ ಗೋ. ಬೀಂಗ್ ಎ ಟ್ರೆಡಿಷ್ನಲ್ ಫ್ಯಾಮಿಲಿ, ಸ್ವಲ್ಪ ಬ್ಯಾಕ್ ಟು ರೂಟ್ ಹೋಗೋಣ ಅಂತ ಹೇಳಿ ಆಲ್ಮೋಸ್ಟ್ ಏನೇನೆಲ್ಲ ಟ್ರೆಡಿಷ್ನಲ್ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ. ಈ ವರ್ಷ ಕೂಡ ಅಷ್ಟೇ ಟ್ರೆಡಿಷ್ನಲ್ ವೇಲಿ ಮತ್ತು ಹಾಗೆ ವೆಸ್ಟರ್ನ್ ಸ್ಟೈಲ್ ಎರಡೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡೆ. ಅದು ಹೋದ ವರ್ಷ ಕೂಡ ಅಷ್ಟೇ ಟ್ರೆಡಿಷ್ನಲ್ ಪ್ಲಸ್ ವೆಸ್ಟರ್ನ್ ಎರಡೂ ಒಂದೇ ಅಂದರೆ ಎರಡು ಕೂಡ ಮಾಡಿದ್ವಿ. ಇದರಲ್ಲಿ ನಕ್ಷತ್ರ ಪ್ರಕಾರ ಅಲ್ಲ ಟ್ರೆಡಿಷ್ನಲ್ ವೇಲಿ, ಕೆಲವರು ಮಾಡ್ತಾರೆ, ಕೆಲವರು ಹುಟ್ಟಿದ ದಿನ ಮಾಡ್ತಾರೆ. ಬಟ್ ನಾನು ಅದನ್ನು ಅಷ್ಟೊಂದು ನನಗೆ ಉಳಿದು ನಕ್ಷತ್ರ ಅದೆಲ್ಲ ನಾವು ಅಷ್ಟೊಂದು ಅಂದರೆ ಏನೂ ತೆಗೆಸಿಲ್ಲ. ಹಾಗಾಗಿ ಟ್ರೆಡಿಷ್ನಲ್ ವೇಲೆ ಬರ್ಡೇ ದಿನವೇ ಎರಡು ಮಾಡ್ತೀವಿ. ಫಸ್ಟ್ ಇಯರಲ್ಲಿ ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ, ಇನ್ನು ತುಂಬ ಚಿಪ್ಪ ಅಪ್ಪು ಇತ್ತಲ್ವ, ಹಾಗಾಗಿ ನಂಗೆ ಅದೊಂದು ಅಷ್ಟೊಂದು ಐಡಿಯಾ ಬರಲಿಲ್ಲ. ಬಟ್ ನಮ್ಮನೇಲಿ ಟ್ರೆಡಿಷ್ನಲ್ ವೇಲೆಯಲ್ಲಿ ಹೇಗೆಲ್ಲ ಮಾಡ್ತಾಯಿದ್ರು ಆ ರೀತಿ ಫಸ್ಟ್ ಇಯರಲ್ಲಿ ಮಾಡಿದ್ವಿ. ಸೊ ಈವ್ನಿಂಗ್ ವೆಸ್ಟರ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಹೋದ ವರ್ಷದ ಅಂದರೆ ಸೆಕೆಂಡ್ ಇಯರಲ್ಲಿ ಎಲ್ಲನೂ ಅದ್ರದ್ದು ಮಂತ್ರ ಆಗಲಿ ಎಲ್ಲನೂ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅನಿಸುತ್ತೆ. ಈ ವರ್ಷ ನಾನು ಜಸ್ಟ್ ಮ್ಯೂಸಿಕ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸತಿ ಅದಕ್ಕೆ ಈ ಬರ್ಡೇಗೆ ಅಂದರೆ ಬರ್ಡೇಗೆ ಅಂತ ಸಪ್ರೇಟ್ ಪೂಜಾ ಎಲ್ಲ ಬರುತ್ತೆ, ಅದನ್ನೇ ಮಾಡಬೇಕು ಎಲ್ಲ ಪೂಜಾ ಅದಕ್ಕೆಲ್ಲ. ಸ್ಪೆಷಲಿ ಈ ಹುಟ್ಟು ಹಬ್ಬಕ್ಕೆ ದೇವ್ರ ಪೂಜೆ, ಯಾವ ದೇವ್ರ ಪೂಜೆ ಮಾಡಬೇಕು ಅಂತೆಲ್ಲ ಇರುತ್ತೆ. ಸೊ ಅದನ್ನೇ ನಾನು ಈ ಸತಿ ಕೂಡ ಅಷ್ಟೇ ಮಾಡಿದ್ದು. ಹೋದ ವರ್ಷ ಕೂಡ ಸೇಮ್ ಅದೇ ರೀತಿ ಮಾಡಿದ್ದು. ಸೊ ನೀವು ಒಂದ್ಸತಿ ಹೋದ ವರ್ಷದ ವಿಡಿಯೋ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಾನು ಚೆಕ್ ಮಾಡಿ. ಮತ್ತು ಈ ವರ್ಷ ನಾನು ಜಸ್ಟ್ ಮ್ಯೂಸಿಕಲಿ ಆ್ಯಡ್ ಮಾಡಿ ಹಾಕಿರ್ತೀನಿ, ಬಿಕಾಸ್ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಈ ವರ್ಷ ಜಾಸ್ತಿ ಹಾಕೋಲ್ಲ, ಮ್ಯೂಸಿಕ್ ಹಾಕ್ತೀನಿ. ಇದಕ್ಕೆ ಮುಂಚೆ ನೋಡಿದ್ದು ಇದು ಫಸ್ಟ್ ಇಯರ್ದು, ಆ್ಯಂಡ್ ಇವಾಗ ಇವತ್ತಿನ ವಿಡಿಯೋ ಇದು. ಮನೆಯಲ್ಲಿ ತುಂಬ ಜನ ಇದ್ದಾರೆ ಅಂತ ಹೇಳಿ ನಾನು ಈ ರೂಮಲ್ಲಿ ಅವಳನ್ನ ಮಲಗಿಸಿದೆ. ಬಟ್ ಸ್ವಲ್ಪ ಹೊತ್ತಾದಮೇಲೆ ಅವಳೇ ಎದ್ದುಬಿಟ್ಲು, ಬೇಗನೆ ಎದ್ದುಬಿಟ್ಲು. ಅದು ಸ್ವಲ್ಪ ನಿದ್ದೆ ಎಲ್ಲ ಆಗಲಿಲ್ಲ ಅಂದರೆ ಮುಂಚೆನೆ ಸಾಯಂಕಾಲ ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡಿದಾಳೆ. ಹಾಗಾಗಿ ಆ ಥರ ಆಗಬಾರ್ದು ಇವೆಂಟಲ್ಲಿ, ಸ್ವಲ್ಪ ಮಲ್ಕೊಳ್ಳಿ ಚೆನ್ನಾಗಿ ಅಂತ ಮಲಗಿಸಿದ್ರೆ ಮಲ್ಕೊಳ್ಳಿಲ್ಲ ಅವಳು, ಎದ್ದುಬಿಟ್ಲು. ಹಾಗೆ ಮಲಗಿಸೋಕೆ ಟ್ರೈ ಮಾಡಿದೆ ಬಟ್ ಮಲಗಲಿಲ್ಲ. ಮತ್ತು ಇವಳು ಮಧ್ಯಾಹ್ನ ಕೂಡ ಮಲ್ಕೊಳ್ಳುತ್ತಿಲ್ಲ. ಆಮೇಲೆ ಇವತ್ತಂತ ಅಲ್ಲ, ಮುಂಚೆಯಿಂದನೂ ನ್ಯೂ ಬಾರ್ನ್ ಬೇಬಿ ಇದ್ದಾಗಿಂದನೂ ಇವಾಗಿನ ತನಕ ಮಧ್ಯಾಹ್ನ ತುಂಬ ರೇರ್ ಮಲ್ಕೊಳ್ಳೋದು. ಹಾಗೆ ಇವಾಗ ಟಿಫಿನ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮಮ್ಮಿ ಮತ್ತು ಅತ್ತೆ ಇವರೆಲ್ಲ ಸರಿ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಂದರೆ ಹಬ್ಬದ ಅಡುಗೆ ಮಾಡ್ತಾ ಇದ್ದಾರೆ. ಮತ್ತು ಇವಳಿಗೆ ಎಣ್ಣೆ ಹಚ್ಚಬೇಕು ಅಂತ. ಅದೇ ನಮ್ಮ ಮನೇಲಿ ಕೂಡ ಇದೇ ರೀತಿ ಮಾಡ್ತಾಯಿದ್ರು, ಹುಟ್ಟಿದ ದಿನ ಮಾತ್ರ ಈ ರೀತಿ ಕಂಪಲ್ಸರಿಯಾಗಿ ಮಾಡ್ತಾಯಿದ್ರು. ಅದಾದಮೇಲೆ ಅವಳೇ ಇವಾಗ ಅವಳೇ ಸ್ವಲ್ಪ ಮಸಾಜ್ ಮಾಡ್ಕೊತ ಇದ್ದಾಳೆ.
ಆಲ್ರೆಡಿ ನನಗಾಗಲ್ಲ, ಅವ್ರಿಗೆ ಏನೇ ಸ್ನಾನ ಮಾಡಿಸ್ಬೇಕು ಹಾಗೆ ಪೂಜೆನ ಮಾಡಿಸ್ಬೇಕು. ಈ ಒಂದು ಏನು ಪದ್ಧತಿ ಇದೆ ಅಲ್ವಾ, ಅದು ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ನಾನು ಇದನ್ನು ಹೋದ ವರ್ಷವೂ ಮಾಡಿದ್ದೆ ಮತ್ತು ಈ ವರ್ಷ ಕೂಡ ಮಾಡಿದ್ದೆ. ಇವತ್ತು ನಾನು ಹಬ್ಬದ ಊಟ ಅಡುಗೆ ಮಾಡಿ ಅಂತಲೇ ನಮ್ಮ ಮಮ್ಮಿಗೆ ಮತ್ತು ನಮ್ಮ ಅತ್ತೆಗೆ ಹೇಳಿದ್ದೆ. ಸೊ ಏನು ಹೋಳಿಗೆ ಊಟ ಇರುತ್ತಲ್ವ ಅದು ಕೂಡ. ಸೊ ಈ ಒಂದು ಪೂಜೆ ಮಾರ್ಕಂಡೆ ಒಂದು ಪೂಜೆ. ಹಾಗಾಗಿ ಇಲ್ಲಿ ನಾನು ಒಂದು ಕಳಸ ಮತ್ತು ತೆಂಬಿಗೆ ಇದೆಲ್ಲ ಇಟ್ಟು ಮಾಡ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಒಂದು ಸ್ವಲ್ಪ ಚೆಕ್ ಮಾಡಿ. ಸೊ ಅದಾದಮೇಲೆ ಇವಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಜಸ್ಟ್ ಹೂ ಹಾಕಿದ್ದೀನಿ ಅಷ್ಟೇ, ಇನ್ನೋ ರೀಸನ್ಸ್. ಮಮ್ಮಿ ಮತ್ತು ಹಾಗೆ ನಮ್ಮ ತಂಗಿಯಿಂದ ಜಸ್ಟ್ ಒಂದು ಐದೈದು ತಂಗಿ ಅಂತೇಳಿ ನೀರು ಹಾಕಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಮತ್ತು ಇನ್ನೊಬ್ಬ ಅಕ್ಕ ಎಲ್ಲರೂ ಸೇರಿ ಅವಳಿಗೆ ಒಂದೆರಡು ತಂಗಿ ನೀರು ಹಾಕ್ತಾಯಿದ್ದೀವಿ. ಸೊ ಎಲ್ಲರೂ ಸೇರಿ ಸ್ವಲ್ಪ ಸ್ನಾನ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಹಾಗೆ ಇದನ್ನು ಈ ಕಡೆ ನಾನು ಪೂಜೆ ಮತ್ತು ಇದು ಕೂಡ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನಾನು ಶೂಟ್ ಮಾಡ್ತಾನೆ, ನಾನೇ ಒಬ್ಬಳೇ ಮಾಡ್ತಾ ಇರೋದು, ಬೇರೆ ಯಾರೂ ಶೂಟ್ ಮಾಡ್ತಾ ಇಲ್ಲ. ಹಾಗೆ ನಾನು ಈ ಕಡೆ ನನ್ನ ಪೂಜೆ ಸ್ವಲ್ಪ ಕಂಪ್ಲೀಟ್ ಪೂಜೆ, ಇದು ಹುಟ್ಟು ಹಬ್ಬಕ್ಕೋಸ್ಕರ ಅಂತ ಮಾಡ್ತಾರೆ. ಒಂದ್ಸರಿ ಯೂಟ್ಯೂಬಲ್ಲಿ ಇರ್ಬೋದು, ಚೆಕ್ ಮಾಡಿ. ಸೊ ಇದನ್ನ ಮಂತ್ರ ಎಲ್ಲ ಇರುತ್ತೆ. ಸೊ ಆ್ಯಸ್ ಯೂಶುವಲ್ ಯಾವ ಬೇರೆ ಪೂಜೆ ಎಲ್ಲ ಮಾಡಬೇಕಾದ ಯಾವ ಮಂತ್ರಗಳಿರುತ್ತೆ ಅದೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ, ಹುಟ್ಟು ಹಬ್ಬದಲ್ವ ಹಾಗಾಗಿ. ಮತ್ತು ಇವಳಿಗೆ ನಾನೇ ಇದು ಕೂಡ ಅಷ್ಟೇ, ನಾನೇ ಸ್ಟಿಚ್ ಮಾಡಿರೋ ಡ್ರೆಸ್ಸು ನಿನ್ನೆ ತಾನೇ ಮಾಡಿದ್ದು. ಸೊ ಇದು ಅಷ್ಟೇ, ಇವಾಗ ಹೊಸ ಬಟ್ಟೆ ಅಂದರೆ ಸ್ನಾನ ಆದಮೇಲೆ ಹೊಸ ಬಟ್ಟೆ ಹಾಕಬೇಕು ಅಂತ, ಇದು ಟ್ರೆಡಿಷ್ನಲ್ ವೇಯಿಂದ ಮಾಡ್ತಾ ಇದ್ದೀನಿ. ಹಾಗಾಗಿ ಸೊ ಇನ್ನೇನೆಲ್ಲ ಬರುತ್ತೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇವಾಗ ಹೊಸ ಬಟ್ಟೆ ಹಾಕಿದ್ದೀನಿ ಅವಳಿಗೆ, ಹಾಗೆ ಅವಳಿಗೆ ಚೆನ್ನಾಗಿ ರೆಡಿ ಕೂಡ ಮಾಡಿದ್ವಿ. ಆ ಡ್ರೆಸ್ಗೆ ಸೂಟ್ ಆಗೋ ಥರ ಎಲ್ಲ ಜ್ಯುವೆಲ್ಲರ್ಸ್ ಎಲ್ಲ ಹಾಕ್ತಾ ಇದ್ದಾಳೆ. ಮತ್ತು ಎಲ್ಲರ ಹತ್ರ ಹೋಗಿ ನೋಡಿ ಚೆನ್ನಾಗಿ ಅಂತ ಇದ್ದೀನಾ ಅಂತ ಕೇಳ್ತಾ ಇದ್ದಾಳೆ ಎಲ್ಲರೂ. ಸೊ ಎಲ್ಲರೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇವಳು ಅಷ್ಟೇ ನಂತರ ಜಾಸ್ತಿ ಇನ್ನುಳಿಯೋದೇ ಜಾಸ್ತಿ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಎಲ್ಲ ಪ್ರತಿಯೊಬ್ಬರೂ ಕೇಳಿದ್ದಾಳೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಅಂತ ಹೇಳಿ. ಅದಾದಮೇಲೆ ದೇವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳಿದ ಕೂಡಲೆ ಈ ಕಡೆ ಬಂದಿದ್ದಾಳೆ. ಅದಾದಮೇಲೆ ತಾನೇ ನಮ್ಮ ಮಮ್ಮಿಗೆ ನಮಸ್ಕಾರ ಮಾಡಿದ್ಲು. ಸೊ ಆ್ಯಸ್ ಯೂಶುವಲಿ ನಾವು ಸ್ವಲ್ಪ ಅದನ್ನೆಲ್ಲ ಹೇಳಿದ್ದೀನಿ ನಾನು ಅವಳಿಗೆ, ಈ ರೀತಿ ನಮಸ್ಕಾರ ಮಾಡಬೇಕು ದೊಡ್ಡವ್ರಿಗೆ ಅದು ಇದು ಅಂತ ಹೇಳಿ. ಬಟ್ ಇವತ್ತು ನಾನು ಹೇಳಿಲ್ಲ, ಬಟ್ ಆದರೂ ಅವಳು ನೆನಪಿನ ಶಕ್ತಿ ತುಂಬಾ ಇದೆ, ಹಾಗಾಗಿ ತಾನೇ ಮಾಡಿದ್ಲು ನಾನು ಹೇಳೋಕ್ಕಿಂತ ಮುಂಚೆನೆ. ಅದಾದಮೇಲೆ ಇವಳಿಗೆ ಫಸ್ಟು ನಾವು ದೇವ್ರಿಗೆ ನಮಸ್ಕಾರ ಆದಮೇಲೆ ದೇವ್ರಿಗೇನು ಪೂಜೆ ಮಾಡ್ತೀವಲ್ಲ ಅದಾದಮೇಲೆ ಇವಳಿಗೆ ಈ ರೀತಿ ಆರತಿ ಮಾಡಬೇಕು. ಅದಾದಮೇಲೆ ಮಂತ್ರ ಇದೆ ಅದನ್ನು ಅವಳನ್ನು ಕರ್ಕೊಂಡು ಜಪಿಸಬೇಕು. ಸೊ ಇದು ಸ್ವಲ್ಪ ಅರ್ಧ ಮುಗೀತು, ಅರ್ಧ ಬರ್ಡೇ ಮುಗೀತು. ಅದಾದಮೇಲೆ ನಾವು ಇವಳಿಗೆ ಆರತಿ ಮಾಡಿದ್ಮೇಲೆ ಅವಳಿಗೆ ಸ್ವೀಟನ್ನು ತಿನ್ನಿಸ್ಬೇಕು. ಸೊ ಇವಳು ಕೂಡ ನನಗೆ ಕೂಡ ನಮಸ್ಕಾರ ಮಾಡಿದ್ಲು ಮತ್ತು ಅಗೇನ್ ಹಾಗೆ ನಾನು ಇದು ಟ್ರೆಡಿಷ್ನಲ್ ವೇ ಅಂತಂದರೆ ಯಾರು ಎಲ್ಲ ಹಿರಿಯರಿರ್ತಾರೆ ಮನೆಯಲ್ಲಿ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೋಬೇಕು, ಅದಾದಮೇಲೆ ಸ್ವೀಟ್ ಹಂಚಬೇಕು. ಸೊ ಇಷ್ಟೇ ಏನು ಟ್ರೆಡಿಷ್ನಲ್ ವೇಯಲ್ಲಿ ಬರ್ಡೇ ಮಾಡೋದು. ಅದಲ್ಲದೆ ಮತ್ತು ಇನ್ನೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಅದನ್ನೇ ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ, ಬಿಕಾಸ್ ಸ್ವಲ್ಪ ಇದೆಲ್ಲ ಲೇಟ್ ಆಯಿತು. ಸೊ ಅದನ್ನು ಹೋಗೋಕ್ಕಾಗಲಿಲ್ಲ. ಸೊ ನಾಳೆ ಅಥವಾ ಇವತ್ತು ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ಸೊ ಎಲ್ರಿಗೂ ನಮಸ್ಕಾರ ಮಾಡಿ ಸ್ವೀಟ್ ಕೊಟ್ಟಲು. ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಇದಕ್ಕಿಂತ ಮುಂಚೆನೇ ಕರ್ಕೊಂಡು ಹೋಗಬೇಕು, ಸ್ನಾನ ಆದಮೇಲೆ ದೇವ್ರ ನಮಸ್ಕಾರ ಆದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಸೊ ಅದೊಂದು ಮಾಡಿಲ್ಲ ನಾನು, ಇವತ್ತು ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ. ಸೊ ನೋಡಬೇಕು ಇವತ್ತು ಏನಾಗುತ್ತೆ ಅಂತೇಳಿ. ಅದಲ್ಲದೆ ಮನೇಲಿ ತುಂಬ ಜನ ಇದ್ದರು ಮತ್ತು ಸ್ವಲ್ಪ ನೀರಿನ ಪ್ರಾಬ್ಲಮ್ ಕೂಡ ಆಗ್ತಾ ಇತ್ತು, ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಅವೈಲೇಬಲ್ ಇದ್ದಿರಲಿಲ್ಲ, ಹೊರಗಡೆ ಹೋಗಿದ್ರು, ಹಾಗಾಗಿ ನಾನು ಅವಳನ್ನು ಕರ್ಕೊಂಡು ಹೋಗಲಿಲ್ಲ. ಬಟ್ ಇನ್ನೊಂದೆರಡು ದಿನದಲ್ಲಿ ಕರ್ಕೊಂಡು ಹೋದರೆ ಪರವಾಗಿಲ್ಲ, ಏನಾಗೋದಿಲ್ಲ. ರೆಗ್ಯುಲರ್ ಆಲ್ರೆಡಿ ಮನೆಯಲ್ಲಿ ಇದನ್ನೆಲ್ಲ ಮಾಡಿ ಇದನ್ನೆಲ್ಲ ಹೋದ್ರೂ ಪರವಾಗಿಲ್ಲ. ಅದಾದಮೇಲೆ ನಮ್ಮದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು, ಮತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಎಲ್ಲ ಸೇರಿ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗಿನ್ನ ಕಂಪ್ಲೀಟ್ ಆಗಿಲ್ಲ, ಇಬ್ಬರು ಮಾತಾಡ್ತಾ ಒಂದು ಹಾಗೆ ಅವರ್ಸ್ ಕಟ್ಟಲೆ ಹಾಗೆ ಅಡುಗೆನೇ ಮಾಡ್ತಾ ಇರ್ತಾರೆ. ಅದಾದಮೇಲೆ ನಮ್ಮ ಬ್ರದರ್ ಇಂದ ಐಸ್ ಕ್ರೀಮ್ ಜಾಮೂನ್ ಅಂತ ಏನೋ ಮಾಡಿಕೊಟ್ಟಿದ್ರು, ಚೆನ್ನಾಗಿತ್ತು. ಆಮೇಲೆ ಮತ್ತು ನಾನು ಡ್ರೆಸ್ ಎಲ್ಲ ಸ್ಟಿಚಿಂಗ್ ಮಾಡಿದೆ, ಎಲ್ಲನೂ ಮಾಡಿದ್ದೆ, ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿದೆ. ಬಟ್ ಎಕ್ಸಸರೈಸ್ ಇನ್ನೂ ರೆಡಿ ಮಾಡಿರಲಿಲ್ಲ, ನನಗೆ ಆ್ಯಕ್ಚುಲಿ ಶಾಪ್ ಮಾಡೋಣ ಅಂತಲೇ ಇದ್ದೆ. ಬಟ್ ಇದು ನನಗೆ ಎಷ್ಟು ಹುಡುಕಿದ್ರು ಸಿಗಲಿಲ್ಲ, ಹಾಗಾಗಿ
ಅಂದೇನೋ ಬೇರೆ ಥರ ಒಂದು ಬ್ಯಾಂಡ್ ಥರ ನಾನು ಅವ್ಳಿಗೆ ನೆಕ್ಲೆಸ್ ಮಾಡ್ತಾಯಿದ್ದೆ. ಬಟ್ ನಮ್ಮ ತಂಗಿ ಇನ್ನೊಂದು ಈ ರೀತಿ ಮಾಡೋಣ ಬಾ ಅಂತ ಹೇಳಿ ಅಂದ್ಕೊಂಡು ಇಬ್ಬರು ಸೇರಿ ಮಾಡ್ತಾಯಿದ್ವಿ. ಅವಳೇ ಅಂದರೆ ಐಡಿಯಾ ಕೊಟ್ಲು, ಬರ್ತಾ ಇತ್ತು ಬಟ್ ಐಡಿಯಾ ಕೊಟ್ಲು. ಹಾಗಾಗಿ ಇಬ್ಬರು ಸೇರಿ ಅದನ್ನು ಮಾಡಿದ್ವಿ. ಅದಾದಮೇಲೆ ನನ್ನ ಪೂಜೆ ಕಂಪ್ಲೀಟಾಗಿ ರೆಡಿ ಆಯಿತು, ನೈವೇದ್ಯ ಎಲ್ಲ ಮಾಡಿದ್ವಿ. ಸೊ ಅವರಿಬ್ಬರದ್ದು ಮಾತಾಡ್ತಾ ಮಾತಾಡ್ತಾ ಅವ್ರಗಟ್ಲೆ ಅಡುಗೆ ಮಾಡಿ ಫೈನಲಾಗಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಿದ್ರು ಇಬ್ಬರು ಸೇರಿ. ಮತ್ತು ಇವಾಗ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಇವಾಗ ಕಂಪ್ಲೀಟಾಗಿ ಟ್ರೆಡಿಷ್ನಲ್ ವೇಯಿಂದ ಬರ್ಡೇ ಮುಗೀತು, ಕಂಪ್ಲೀಟಾಗಿ ಮುಗೀತು. ಅದಾದಮೇಲೆ ಇವಾಗ ವೆಸ್ಟರ್ನಲ್ಲಿ ನಾವು ಇವಾಗ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇವನ್ ಈವ್ನಿಂಗ್ ಇರುತ್ತೆ ಬರ್ಡೇ. ಸೊ ಇವಾಗ ಎಲ್ಲ ಏನು ಡೆಕೋರೇಟ್ ಮಾಡಬೇಕು, ಹಾಗಾಗಿ ಒಂದು ಊಟ ಆದಮೇಲೆ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಊಟ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಪೂಜೆ ಎಲ್ಲ ಅಂದರೆ ನೈವೇದ್ಯ ಎಲ್ಲ ಮುಗ್ದಿರಲಿಲ್ಲ, ಹಾಗಾಗಿ ಊಟ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಇದನ್ನು ಸ್ವಲ್ಪ ಮಾಡೋಣ ಬನ್ನಿ ಅಂತೇಳಿ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಮತ್ತು ಆಲ್ಮೋಸ್ಟ್ ಎಲ್ಲನೂ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಬಲೂನ್ಸು ಆಮೇಲೆ ಅದಕ್ಕೆ ಏನೇನು ಬೇಕು ಅದೆಲ್ಲನೂ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ. ಇನ್ನೂ ಸ್ವಲ್ಪ ಇನ್ನೂ ಮಿಕ್ಕಿದ್ದು ಏನಾದರೂ ಬೇಕಾಗಿದ್ದರೆ ಹೊರಗಡೆ ಹೋಗಿ ತೊಗೊಂಡು ಬಂದಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು. ಸೊ ಇವಾಗ ಕಂಪ್ಲೀಟಾಗಿ ಬಲೂನ್ ಎಲ್ಲ ರೆಡಿ ಆಯಿತು. ಆ್ಯಕ್ಚುಲಿ ನಾನು ಬೇರೆ ಕಲರ್ ಮಾಡಿದ್ದೆ, ಅಂದರೆ ನಾನು ಬೇರೆ ಕಲರ್ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇದು ಅದು ಉಬ್ಬಿದ ಮೇಲೆ ಈ ರೀತಿ ಕಲರ್ ಆಯಿತು. ಇಟ್ಸ್ ಓಕೆ, ನಾಟ್ ಬ್ಯಾಡ್. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಮಮ್ಮಿ ಇವಾಗ ಹೋಗಿ ಮಾಡ್ತಾಯಿದ್ದಾಳೆ. ಆಲ್ಮೋಸ್ಟ್ ಎಲ್ರಿಗೂ ಒಂದು 12 ಜನ ಇದ್ವಿ ಮನೆಯಲ್ಲಿ. ಸೊ ಎಲ್ರಿಗೂ ನಮ್ಮ ಮಮ್ಮಿ ಒಬ್ಬಳೆ ಹೋಳಿಗೆ ಮಾಡಿ ಮಾಡಾಕ್ತಾಯಿದ್ದಾಳೆ. ಹೋಳಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಸೊ ಇನ್ನೇನು ಊಟ ಮಾಡಬೇಕು, ಹುಟ್ಟು ಹಬ್ಬದ ಊಟ. ಸೊ ಸಾಯಂಕಾಲ ಅಂತೂ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಆಲ್ರೆಡಿ ಇದು ಸ್ವಲ್ಪ ಲೇಟನೇ ಆಯಿತು ಊಟ. ನೋಡಿ, ಇಷ್ಟೆಲ್ಲ ಅಡುಗೆ ಇದೆ ನಮ್ಮ ಮನೆಯಲ್ಲಿ. ಆಲ್ಮೋಸ್ಟ್ ವಾಲು ಹಬ್ಬದ ಅಡುಗೆ ಇದು. ಇನ್ನೂ ಇರುತ್ತೆ ಬಟ್ ಎಷ್ಟಂತೂ ಇದೆ. ಇವಾಗ ಫೈನಲಾಗಿ ಇದು ಈ ರೀತಿ ರೆಡಿ ಮಾಡಿದ್ದಾರೆ ಇವರೆಲ್ಲ ಸೇರಿ. ಮತ್ತು ನಮ್ಮ ಬ್ರದರಿಂದ ಜಾಸ್ತಿ ಎಫರ್ಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ತಮ್ಮನು ಹಾಗೆ, ನೇತ್ರ ಕೂಡ ಅಷ್ಟೇ, ಮತ್ತು ಜಿಜು ಕೂಡ ಅಷ್ಟೇ. ಮತ್ತು ಎಲ್ಲರೂ ಸೇರಿ ಇವರೆಲ್ಲ ಸೇರಿ ಇದನ್ನು ರೆಡಿ ಮಾಡಿದ್ರು ಫೈನಲಾಗಿ. ಹಾಗೆ ಇದನ್ನು ನಾವು ಇದೇ ರೀತಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಬಿಕಾಸ್ ಹಸ್ಬೆಂಡ್ಗೆ ಈ ರೀತಿ ಮಾಡೋಕ್ಕೆ ಬರತ್ತೆ ಅಂತ ಹೇಳಿದರು. ಆಲ್ಮೋಸ್ಟ್ ಎಲ್ಲರೂ ಸರಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಸರಿ ಈ ರೀತಿ ಮಾಡಿದ್ದಾಯಿತು ಬಿಡು ಅಂತೇಳಿ. ಬಟ್ ಫೈನಲಾಗಿ ಮಾಡಿದ್ದು ಇವರೆಲ್ಲ. ಸೊ ಫೈನಲಾಗಿ ಈ ರೀತಿ ಆಯಿತು. ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಬ್ಯಾಕ್ ವೈಟ್ ಕಲರ್ ಹಾಕಿದ್ದೆ. ಆಮೇಲೆ ಇವರೆಲ್ಲ ಅದ್ವಿಕೈದು ರೀತಿ ಹಾಕಿದ್ದು ನನ್ನ ಬ್ರದರಿಂದ. ಇದೇ ರೀತಿ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಇದೇ ರೀತಿ ಡಿಸೈನ್ ಬರಲಿ ಅಂತೇಳಿ. ಬಟ್ ಕಲರ್ಸ್ ಬಲೂನ್ ಕಲರ್ ಈ ರೀತಿ ಅಂತ ಐಡಿಯಾ ಇರಲಿಲ್ಲ. ಬಿಕಾಸ್ ಅದೇನು ಬರ್ಡೇ ಅಂತ ಕಾಣಿಸ್ತಾ ಇಲ್ಲ, ಆ ರೀತಿ ಕಲರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ವೈಟ್ ಡ್ರೆಸ್ಗೆ ಅದು ಸೂಟ್ ಆಗುತ್ತೆ ಅಂತ ಹೇಳಿ. ಬಟ್ ಬೇರೆ ಬಂತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.